ಮೊನ್ನೆ ಸಿದ್ದರಾಮಣ್ಣವರು ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದಾರಲ್ಲ, ಯಾವಾಗ ನೋಡಿದ್ರಂತೆ ನಡಗಿರೋದು? ಆಯ್ತಪ್ಪ, ಒಂದಾನೊಂದು ವೇಳೆ ಅವ್ರಿಗೆ ಗೌರವ ಇದೆ, ವಯಸ್ಸಿನಲ್ಲಿ ಅನುಭವದಲ್ಲಿ ಸ್ಥಾನಮಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಬಂದಾಗ ಗೌರವ ಕೊಡೋದು ಈ ನೆಲದ ಈ ದೇಶದ ನಮ್ಮ ಸಂಸ್ಕೃತಿಯ ನಿಯಮಗಳಲ್ಲಿ ಅತ್ಯಂತ ಪ್ರಾಶಸ್ತ್ಯವಾಗಿರುವಂಥದ್ದು. ನಂಬರ್ ಒನ್, ಯಾವ ಸ್ಥಾನಮಾನನೂ ಇಲ್ಲ ರಾಹುಲ್ ಗಾಂಧಿಗೆ, ಯಾಕೆ ನೀವು ಓಡೋಗ್ತಿರಲ್ಲ ಅವನಿಂದ? ಅವ್ರ ವಯಸ್ಸು ಏನು, ಅವ್ರ ಅನುಭವ ಏನು, ಅವ್ರ ಸ್ಥಾನಮಾನ ಏನು, ನೀವು ಯಾಕೆ ಓಡೋಗ್ತೀರಪ್ಪ? ನಿಮ್ಮ ಏಜ್ ಏನು, ನಿಮ್ಮ ಅನುಭವ ಏನು, ನಾವು ಕೇಳ್ಬೋದಾ ಇದನ್ನ? ಇದೆಲ್ಲ ನೀವು ಮಾತನಾಡುವಂಥ ಭಾಷೆ ಎಲ್ಲ ಇದೆ. ನೀವು ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅಪಾರವಾಗಿರುವಂಥ ಅನುಭವ ಇರುವಂಥವ್ರು, ಈ ಥರ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡದೇ ಇದ್ದರೆ ನಾಳೆ ದಿವಸ ವ್ಯವಸ್ಥೆ ಯಾರು ಗೌರವ ಕೊಡ್ತಾರೆ? ಹಾಗಾಗಿ ನಿಮ್ಮಂಥವ್ರನ್ನ ನೋಡಿ ನಾವು ನೀವೇನು ಹೇಳ್ತೀರಿ ಅದನ್ನೆಲ್ಲ ನಮ್ಮಂಥ ಯುವಕರು ನೋಡಿ ಕಲಿಬೇಕು. ಬಟ್ ಇಂಥ ತಪ್ಪಾಗಿ ನೀವು ಮಾತನಾಡುವಂಥದ್ದು ಸರಿಯಲ್ಲ. ಇನ್ನ ಮೇಲಾದರೂ ನೀವು ನಿಮ್ಮ ಸ್ಥಾನಮಾನಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ನಡ್ಕೊಂಡ್ರೆ ಇನ್ನಷ್ಟು ಬೆಲೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಹೆಂಗಿದ್ರು ಕೂಡ. ಪಾಪ ಮಾನ್ಯ ಖರ್ಗೆ ಅವರು ಅಧ್ಯಕ್ಷರಾದ ಮೇಲಂತೂ ಬಹುಶಃ ನಾನು ಅವ್ರ ಆಸೆಯನ್ನ ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಒಂದೇ ವೇದಿಕೆಗೆ ಬಂದು ಚರ್ಚೆ ಮಾಡಿ ಏನು ಅಭಿವೃದ್ಧಿ ಮಾಡಿದ್ರು ಬಿಜೆಪಿ ಅವರು? ಮಾಡ ಏನು ತೊಂದರೆ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೂಡ ಒಂದೇ ವೇದಿಕೆಯಲ್ಲಿ ಬರ್ತೀನಿ ಅನ್ನಂಗಿದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ, ಅವರು ಬರ್ತಾರೆ. ಇಲ್ಲ ಅವರಲ್ಲಿ ಯಾರಾದರೂ ಲೀಡರ್ಗಳು ನಮ್ಮಂಥವ್ರನ್ನ ಬರ್ರಿ ಅಂದರೆ ನಾವು ಕೂಡ ಬರ್ತೇವೆ. ಅವ್ರ ಕಾಲದಲ್ಲಿ ಏನು ಆಡಳಿತ ಆಗಿದೆ, ನಮ್ಮ ಕಾಲದಲ್ಲಿ ಏನು ನಾವು ಆಡಳಿತ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಚರ್ಚೆ ಆಗಲಿ. ನಮ್ದೇನು ಅಭ್ಯಂತರ ಇಲ್ಲ, ವಿ ಆರ್ ರೆಡಿ ಫಾರ್ ಇಟ್.